così che altri ne si sforza, ma lo fa salvare la mano e lo Idre da tutto il tuo cerita, e se non ha avuto la tema della luce della stella, lei ha passato a te, idre da tutto il tuo cerita, questo è tutto, quando la mamma ha fatto la scelta di passare per essere un fan marca, e ci ha aiutato a te, insomma, che non ci ha messo una storia di chiena madre e madre. Idre da tutto il tuo cerita, questo è tutto, quando la mamma ha fatto la scelta di passare per essere un fan marca, e se non ha avuto la tema della luce della stella, lei ha passato a te, senza rispettare. E deve per poter rimanere a trovare qualche valore sì, però non deve andare a fare qualche cosa. Yesu vina pavitra hrudaya dana vena prarthane. Pita nama Kristu nama tu pavitra atmana namadalli. Amen. Prarambha prarthane. Swarga lokadalli guru padalli prati kutumbavu tanna hesarannu padeyalu avarigale. Avaru tamma mahimeya sampannaraya pavitra atmana prarthana nimma antaravannu kalpisare. Nimma vishwasavagi Yesu Kristu nimma hridayagalli sada vasisare. Mattu nimma jeevavu preetiyalli veduri saradavagi nilagali. Hige janarodane Kristu Yesuvina apara preetiya ಉದ್ದ ಅಗಲ ಆಳ ಎತ್ತರ ವಿಷಯಗಳನ್ನು ನೀವು ಕಲಿಸಿಕೊಳ್ಳುವಂತಾಗಲಿ. ಹೌದು, ಜ್ಞಾನಿಯಿಂದ ಈ ಪ್ರೀತಿಯನ್ನು ಅರಿತುಕೊಳ್ಳಲು ಆಸಕ್ತರಾಗಬೇಕು, ದೇವರ ಪರಿಪೂರ್ಣತೆಯಿಂದ ತುಂಬಿದವರಾಗಬೇಕು ಎಂದು ನಾನು ಬೇಡಿಕೊಳ್ಳುತ್ತೇನೆ. ಆಮೆನ್. ನಮ್ಮಲ್ಲಿ ಕಾರ್ಯ ಸಾಧಿಸುವ ಹಾಗೂ ನಮ್ಮ ಆಸೆ ಆಕಾಂಕ್ಷೆಗಳಿಗಿಂತಲೂ ಬೇಡಿಕೆ ಕೋರಿಕೆಯಿಂದಲೂ ಫಲಿಕವಾದುದನ್ನು ಮಾಡಲು ದೇವರು ಶಕ್ತರು. ನಮ್ಮ ಪ್ರೀತಿಯ ಯೇಸುವಿನ ಪವಿತ್ರ ಹೃದಯವೇ, ನೀವೇ ನಮ್ಮ ಆಸರೆಯು ನಿಮ್ಮ ಪಾದಕ್ಕೆ ಓಡಿ ಬಂದಿದ್ದೇವೆ. ಸಂಗೀತ ಸಂದರ್ಭಗಳಲ್ಲಿ ನೀವೇ ನಮ್ಮ ಆಸರೆ, ದುಃಖ ದೂರಗಳಲ್ಲಿ ನೀವೇ ನಮ್ಮ ಸಾಂತ್ವನ, ಶೋಧನೆ ಸಮಯಗಳಲ್ಲಿ ನೀವೇ ನಮ್ಮ ದೃಢತೆ. ನಾವು ಮುಂದಿಟ್ಟಿರುವ ಈ ಕೋರಿಕೆಗಳನ್ನು ಹೇಗಾದರೂ ನೆರವೇರಿಸಿರಿ ಎಂದು ನಂಬಿದ್ದೇವೆ. ಆದರೂ ನಿಮ್ಮ ಚಿತ್ತದಂತೆಯೇ ಆಗಲಿ, ಈ ಕೋರಿಕೆಗಳು ನೆರವೇರದೆ ಹೋದರು ನಾವು ಏನೆಂದರೆ ನಿಮ್ಮನ್ನು ಸೂಚಿಸಿ ವಂದಿಸಿ ಹಾಡಿ ಕೊಡುತ್ತೇವೆ. ಎಂದಿಗೂ ನಿರಾಶರಾಗದೆ ಎಂದೆಂದೂ ನಿಮ್ಮ ಚಿತ್ರಕ್ಕೆ ಮಾಡಲು ನಡೆಯಲು ನಿಮ್ಮ ಸಾಲವನ್ನು ನೀಡಬೇಕೆಂದು ಪ್ರಾರ್ಥಿಸುತ್ತೇವೆ. ಆಮೆನ್. ಬಲಿಪೂಜೆಯ ಸದುದ್ದೇಶ
ಜಾಣೆಯ ಈ ಸುಪ್ರಸನ್ನತೆಯ ವೇಳೆಯಲ್ಲಿ ಭಗವಂತ ದೇವರನ್ನು ಸ್ತುತಿಸಲು, ಆರಾಧಿಸಲು, ನಮಿಸಲು ನಾವು ನೆರೆದಿದ್ದೇವೆ. ಈ ಶುಕ್ರವಾರದ ಯೇಸುಕ್ರಿಸ್ತರ ಪವಿತ್ರ ಹೃದಯದ ನವೇನ ಪರಿಪೂಜೆಯಲ್ಲಿ ಭಾಗವಹಿಸಲು ನಾನು ನಮ್ಮೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ದೇವರು ನಮ್ಮ ಬದುಕಿನ ಮೂಲ, ದೇವರು ನಮ್ಮ ಬದುಕಿನ ಆಧಾರ. ಆ ದೈವತ್ವವಿಲ್ಲದೆ ಈ ನಮ್ಮ ಬದುಕಿಲ್ಲ, ಎಲ್ಲವೂ ವ್ಯರ್ಥ. ಈ ಒಂದು ಸತ್ಯವನ್ನು ಅರಿತಾಗ ಈ ಸಹೋದರ ಸಹೋದರರೇ, ನಾವು ಎಲ್ಲವನ್ನ ಮರೆತು ಭಗವಂತನ ಕಡೆಗೆ ನಡೆಯಲು ಮನಸ್ಸು ಮಾಡುತ್ತೇವೆ. ಇಲ್ಲವಾದಲ್ಲಿ ನಾವು ಲೌಕಿಕತೆಗೆ, ಲೌಕಿಕ ಅಂಶಗಳಿಗೆ ಒಳಗಾಗಿ ದಾರಿ ತಪ್ಪಿದ ವ್ಯಕ್ತಿಗಳಾಗುತ್ತೇವೆ, ದಾರಿ ತಪ್ಪಿದ ಗುರಿಗಳಾಗುತ್ತೇವೆ, ಮತ್ತು ನಮ್ಮ ಬದುಕೆ ದಿಕ್ಕೆ ತೋಚದಂತಾಗುತ್ತದೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಮಗೆ ದಾರಿ ತೋರುವ ಗುರು ಪ್ರಭು ಯೇಸು ಕ್ರಿಸ್ತರು. ಇಂದಿನ ಶುಭ ಸಂದೇಶದಲ್ಲಿ ಅವರೇ ನಮಗೆ ತಿಳಿಸುತ್ತಾರೆ, ನುಡಿಯುತ್ತಾರೆ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವವಾಗಿ. ಪ್ರಭು ಯೇಸು ಕ್ರಿಸ್ತರ ಈ ಮಾತುಗಳು ನಿಜವಾಗಿಯೂ ಕೂಡ ಅವರು ಸರಿದಾರಿಯೇ ನಡೆಸುತ್ತವೆ, ಜೀವದ ಕಡೆಗೆ ನಡೆಸುತ್ತವೆ ಮತ್ತು ಸತ್ಯದ ಕಡೆಗೆ ನಡೆಸುತ್ತವೆ. ಆ ಪ್ರಭುವಿನ ಮಾತುಗಳಲ್ಲಿ ನಂಬಿಕೆ ಇರಿಸಿ, ವಿಶ್ವಾಸವಿರಿಸಿ ದಿವ್ಯವರೆಯಲ್ಲಿ ಪಾಲ್ಗೊಳ್ಳೋಣ. ನಮ್ಮ ಕಷ್ಟಗಳು, ಸಂಕಷ್ಟಗಳು ಏನೇ ಇರಲಿ, ನಮ್ಮ ಜೀವನ ಎಂತಹದೇ ಸನ್ನಿವೇಶದಲ್ಲಿ ಸಾಗುತ್ತಿರಲಿ, ದೇವರೊಬ್ಬರೇ ನಮಗೆ ಸರ್ವಸ್ವ, ಪ್ರಭು ಯೇಸು ಕ್ರಿಸ್ತರೇ ನಮಗೆ ಎಲ್ಲ ಎಂಬ ಆ ಒಂದು ನಂಬಿಕೆ ವಿಶ್ವಾಸದಲ್ಲಿ ದಿವ್ಯವರೆಯನ್ನು ಸಮರ್ಪಿಸೋಣ. ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿ ಧನ್ಯವಾದ.
ಸ್ವಾಮಿ ತಮ್ಮ ಮಾತನ್ನು ಮುಂದುವರಿಸುತ್ತ ಶಿಷ್ಯನಿಗೆ, ನೀವು ಹೃದಯದಲ್ಲಿ ಕಳವಳಗೊಳ್ಳದಿರಿ, ದೇವರಲ್ಲಿ ವಿಶ್ವಾಸವಿಡಿ, ನನ್ನಲ್ಲಿಯೂ ವಿಶ್ವಾಸವಿಡಿ. ನನ್ನ ಪಿತನ ಆಸ್ಥಾನದಲ್ಲಿ ಅನೇಕ ನಿವಾಸಗಳು ಇವೆ, ಹಾಗಿಲ್ಲದ ಪಕ್ಷದಲ್ಲಿ ನಿಮಗೆ ತಿಳಿಸುತ್ತಿದ್ದೇನೆ. ನಾನು ಹೋಗಿ ನಿಮಗೆ ಸ್ಥಳವನ್ನು ಅಣಿಗೊಳಿಸುತ್ತೇನೆ. ಅಣಿಗೊಳಿಸಿದ ಬಳಿಕ ಹಿಂತಿರುಗಿ ಬಂದು ನಿಮ್ಮನ್ನು ಕರೆದೊಯ್ಯುತ್ತೇನೆ. ನಾನಿರುವ ಎಡೆಯಲ್ಲಿಯೇ ನೀವು ಇರಬೇಕು. ನಾನು ಹೋಗುವ ಎಡೆಗೆ ಮಾರ್ಗವು ನಿಮಗೆ ತಿಳಿದೇ ಇದೆ ಎಂದು ಹೇಳಿದರು. ಆಗ ತೋಮನು, ಹೋಗುವ ಮಾರ್ಗವು ಹೇಗೆ ತಿಳಿದೀತು ಎಂದು ಹೇಳಿದನು. ಅದಕ್ಕೆ ಯೇಸು, ಮಾರ್ಗವು ಸತ್ಯವು ಜೀವವು ನಾನೇ, ನನ್ನ ಮುಖಾಂತರ ಬಾರದ ಹೊರತು ಯಾರೂ ಪಿತನ ಬಳಿಗೆ ಬರಲಾರರು ಎಂದರು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ನೀವು ಹೃದಯದಲ್ಲಿ ಕಡಬಡಪಡದಿರಿ, ದೇವರಲ್ಲಿ ವಿಶ್ವಾಸವಿಡಿ, ನನ್ನಲ್ಲಿಯೂ ವಿಶ್ವಾಸವಿಡಿರಿ. ಪ್ರಭು ಯೇಸುಕ್ರಿಸ್ತರಲ್ಲಿ ನನ್ನೊಳಗಿನ ಸಹೋದರ ಸಹೋದರರೇ, ಪ್ರಭುವಿನ ಈ ಸಾಂತ್ವನದಾಯಕ ನುಡಿಗಳೊಂದಿಗೆ ಈ ನಮ್ಮ ದಿನದ ಚಿಂತನೆಯನ್ನು ಪ್ರಾರಂಭಿಸೋಣ. ಬಹುಶಃ ಪ್ರಭುವಿನ ಈ ಮಾತುಗಳು ಹಿಂದಿಗಿಂತಲೂ ಹೆಚ್ಚಾಗಿ ಇಂದು ಹೆಚ್ಚು ಸಮಾಧಾನವನ್ನು ಸಾಂತ್ವನವನ್ನು ನೀಡುತ್ತದೆ. ಪ್ರತಿಯೊಬ್ಬರಲ್ಲಿಯೂ ಒಂದಲ್ಲ ಒಂದು ರೀತಿಯ ಕಳವಳ, ತಳಬಡ, ಯೋಚನೆ, ಚಿಂತೆ, ಮುಂದೆ ಏನು, ಮುಂದೆ ಹೇಗೆ, ನಮ್ಮ ಮುಂದಿನ ದಿನಗಳು ಹೇಗಿರಲಿವೆ, ನಮ್ಮ ಆರೋಗ್ಯದ ಸ್ಥಿತಿಗತಿಗಳು ಏನು, ಆರ್ಥಿಕ ಸ್ಥಿತಿಗತಿಗಳು ಏನು, ಮಕ್ಕಳ ವಿದ್ಯಾಭ್ಯಾಸ ಹೇಗೆ, ನಾವು ಕೆಲಸಕ್ಕೆ ಹೋಗಬಹುದೇ, ನಮ್ಮ ಕೆಲಸ ಉಳಿಯುತ್ತದೆಯೇ ಇಲ್ಲವೇ, ಅಥವಾ ನಮ್ಮ ಸಂಪಾದನೆ ಹೇಗೆ, ದುಡಿಮೆ ಹೇಗೆ, ಹಲವಾರು ರೀತಿಯ ಯೋಚನೆಗಳು, ಚಿಂತನೆಗಳು. ಹಾಗೆಯೇ ಅನೇಕರು ನಾವು ನಮ್ಮ ಆಧ್ಯಾತ್ಮಿಕ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ಸಾಧ್ಯವಾಗ್ತಾ ಇವೆ, ದಿವ್ಯ ಬಲಿಪೂಜೆಯಲ್ಲಿ ಭಾಗವಹಿಸಲು ಸಾಧ್ಯವಾಗ್ತಾ ಇವೆ, ಪರಮ ಪ್ರಸಾದವನ್ನು ಸ್ವೀಕರಿಸಲು ಸಾಧ್ಯವಾಗ್ತಾ ಇವೆ. ಇಂತಹ ಚಿಂತೆ ವಿಚಾರ ಎಲ್ಲವುಗಳ ನಡುವೆ ಪ್ರಭುವಿನ ಜೀವದಾಯಕ ಜೀವಂತ ನುಡಿಗಳು ನಮಗೆಲ್ಲರಿಗೂ ಕೂಡ ಸಾಂತ್ವನ ಸಮಾಧಾನವನ್ನು ನೀಡುತ್ತವೆ. ನೀವು ಕಳವಳಗೊಳ್ಳದಿರಿ, ಹೃದಯದಲ್ಲಿ ವಿಶ್ವಾಸವಿಡಿರಿ, ದೇವರಲ್ಲಿ ಮತ್ತು ನನ್ನಲ್ಲಿಯೂ ವಿಶ್ವಾಸವಿಡಿರುತ್ತಾರೆ. ಖಂಡಿತವಾಗಿಯೂ ದೇವರಲ್ಲಿ ವಿಶ್ವಾಸವಿಟ್ಟಾಗ ಆ ದೇವರು ನಮ್ಮನ್ನು ಕೈ ಹಿಡಿದು ನಡೆಸುತ್ತಾರೆ. ಎಂದಿಗೂ ನಮ್ಮನ್ನು ನಡುದಾರಿಯಲ್ಲಿ ಕೈ ಬಿಡುವುದಿಲ್ಲ, ನಡು ನೀರಿನಲ್ಲಿ ಕೈ ಬಿಡುವುದಿಲ್ಲ. ಅವರು ನಮ್ಮ ಕೈಯನ್ನು ಹಿಡಿದುಕೊಂಡಿರುತ್ತಾರೆ. ಬಹುಶಃ ನಾವು ಅವರ ಕೈಯನ್ನು ಬಿಟ್ಟುಬಿಡ್ತೇವೆ ಅನ್ನೋ ಗೊತ್ತಿಲ್ಲ, ಆದರೆ ನಮ್ಮ ಕೈಯನ್ನು ಎಂದಿಗೂ ಅವರು ಬಿಡುವುದಿಲ್ಲ. ಪವಿತ್ರ ಗ್ರಂಥದ ವಾಕ್ಯ ಹೀಗಿದೆ, ಸಂರಕ್ಷಣೆಯಿಂದ ಇರಿ, ಸೈರಣೆಯಿಂದ ಇರಿ, ಸಂರಕ್ಷಣೆಯನ್ನು ಪಡೆಯಿರಿ. ಸೈರಣೆಯಿಂದ ಇರಿ, ಸಂರಕ್ಷಣೆಯನ್ನು ಪಡೆಯಿರಿ. ತಾಳ್ಮೆಯಿಂದ ವಿಶ್ವಾಸದಿಂದ ಇದ್ದಾಗ ಖಂಡಿತವಾಗಿ ಸಂರಕ್ಷಣೆ ನಮಗೆ ದೊರಕೇ ಇರುತ್ತದೆ ಎಂಬುದಾಗಿ. ಪ್ರಿಯ ಸಹೋದರ ಸಹೋದರರೇ, ಯಾರಾದರೂ ನಿಮ್ಮ ಬಗ್ಗೆ ಏನಾದರೂ ಹೇಳಿ ಅಂತ ಹೇಳಿದ್ರೆ, ನಾವು ಬಹುಶಃ ತಡೆಯಿಲ್ಲದೆ ನಮ್ಮ ಬಗ್ಗೆ ನಾವು ಹೇಳ್ಕೊಳ್ತಾ ಹೋಗ್ತೇವೆ, ನಾನು ಪ್ರತಿಭಾವಂತ, ನಾನು ಬುದ್ಧಿವಂತ, ನಾನು ಶಕ್ತಿವಂತ, ನಾನು ಹಣವಂತ, ನಾನು ಬಹಳ ಸುಂದರವಾದವನು, ನಾನು ಸುಂದರಿ, ನಾನು ಅಂತಹ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಿದ್ದೇನೆ, ಗೋಲ್ಡ್ ಮೆಡಲನ್ನು ಪಡೆದಿದ್ದೇನೆ, ರ್ಯಾಂಕನ್ನು ಪಡೆದಿದ್ದೇನೆ, ಹೀಗೆ ಅನೇಕ ಘೋಷಣೆಗಳನ್ನು ನಮ್ಮ ಬಗ್ಗೆಯೇ ನಾವು ಹೇಳ್ಕೊಳ್ತೇವೆ. ನಾವು ನಮ್ಮ ಬಗ್ಗೆಯೇ ಹೇಳ್ಕೊಳ್ಬೇಕಾದ್ರೆ ನಾನು ಎನ್ನುವಂತಹ ಪದ ನಮ್ಮ ಮನಸ್ಸಿಗೆ ಹಿತವನ್ನು ನೀಡುತ್ತದೆ. ನಾನು ನನ್ನ ಬಗ್ಗೆ ಹೇಳಬೇಕಾದ್ರೆ ನಮ್ಮ ಮನಸ್ಸಿಗೆ ಹಿತವನ್ನು ನೀಡುತ್ತದೆ. ಆದರೆ ಕೇಳಿಸ್ಕೊಡೋರಿಗೆ ಏನು, ಎಷ್ಟೊಂದು ತನ್ನ ಬಗ್ಗೆನೇ ತಾನು ಹೇಳ್ಕೊಳ್ತಾನಲ್ಲ, ಎಷ್ಟೊಂದು ಬಾಯಿ ಕೊಚ್ಕೊಳ್ತಿದ್ದಾನಲ್ಲ, ಕೊಚ್ಕೊಳ್ತಿದ್ದಾನಲ್ಲ. ಕೇಳಬೇಕಾದ್ರೆ ಎಲ್ಲ ತಲೆ ಆಡಿಸ್ತಾರೆ, ಹೌದು ಹೌದು ಅಂತಿರ್ತಾರೆ. ಒಳಗಡೆ ಏನು ಕೊಳ್ತಿರ್ತಾರೆ, ತುಂಬ ಜಂಬ ಕೊಚ್ಕೊಳ್ತಾ ಇದ್ದಾನೆ, ಜಂಬ ಕೊಚ್ಕೊಳ್ತಾ ಇದ್ದಾನೆ ಅಂತ ಹೇಳ್ತಾರೆ. ಬಹುಶಃ ನಮಗೆ ಗೊತ್ತಿರುತ್ತದೆ, ನಾನು ಹೇಳುವ ಅನೇಕ ಮಾತುಗಳು, ನಾನು ನನ್ನ ಬಗ್ಗೆ ಹೇಳಿಕೊಡುವಂಥ ಘೋಷಣೆಗಳು ಅದರಲ್ಲಿ ಹಲವಾರು ಒಳ್ಳೆ ಘೋಷಣೆಗಳಾಗಿರ್ತವೆ. ಈ ಸಹೋದರ ಸಹೋದರರೇ, ಆದರೆ ಪವಿತ್ರ ಗ್ರಂಥದಲ್ಲಿ ನಾವು ಪ್ರಭು ಯೇಸುವಿನ ಮಾತುಗಳನ್ನು ಕೇಳುವಾಗ ಯೇಸು ಕ್ರಿಸ್ತರು ಕೂಡ ನಾನು 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 ಅಂತ ಹೇಳುತ್ತಾರೆ. ಆದರೆ ಪ್ರಭುವಿನ ಈ ಮಾತುಗಳು ಎಂದಿಗೂ ಕೂಡ ಬಡಾಯಿ ಹೆಚ್ಚಿಕೊಳ್ಳುವಂತಹ ಮಾತುಗಳಂತೆ ಕೇಳುತ್ತಿಲ್ಲ, ಬದಲಾಗಿ ವಿಶ್ವಾಸಪೂರಿತ ವಾಕ್ಯಗಳಂತೆ ಕಾಣುತ್ತವೆ. ಬಹಳ ಆತ್ಮವಿಶ್ವಾಸದಿಂದ
ದೇವರಲ್ಲಿನ ವಿಶ್ವಾಸದಿಂದ ಪ್ರವೇಶಿಸಲು ಬೀಳುತ್ತಾರೆ. ನಾನೇ ಜೀವದಾಯಕ ರೊಟ್ಟಿ ಎಂದು ಪ್ರವೇಶಿಸಲು ಹೇಳಿದರು. ನಾನೇ ಜೀವಜಲ ಎಂದು ಅಸ್ಮಾನದ ಬಿಡಿಗೆ ಹೇಳಿದರು. ನನ್ನನ್ನು ನನ್ನ ಈ ಜೀವಜಲವನ್ನು ಕುಡಿಯುವವರಿಗೆ ನಿಜವಾಗಿಯೂ ದಾಹವಾಗುವುದಿಲ್ಲ ಎಂದರು. ನನ್ನ ರಕ್ತವೇ ನಿಜವಾದ ಪಾನ, ನನ್ನ ನನ್ನ ದೇಹವೇ ನಿಜವಾದ ಆಹಾರ, ನನ್ನನ್ನು ನೀವು ಭುಜಿಸಿರಿ ಎಂದರು. ಮತ್ತು ಇಂದಿನ ಶುಭ ಸಂದೇಶವನ್ನು ನಾವು ಕೇಳಬೇಕಾದರೆ ಮೂರು ಘೋಷಣೆಗಳನ್ನು ಮಾಡುತ್ತಾರೆ. ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ. ಬಹುಶಃ ನಮ್ಗೆ ಯಾರು ಯೋಚಿಸಿದ್ರೆ ಯೇಸು ಸ್ವಾಮಿ ಯಾಕೆ ನಂಬಗೇರಿಯೇ ನಾವು ಎಷ್ಟು ಹೇಳಬೇಕು ಅಂತ. ಪ್ರಭು ಯೇಸುವಲ್ಲದೆ, ನಮ್ಮ ಪ್ರೊಫೆಸರಲ್ಲದೆ ಈ ಮಾತುಗಳನ್ನು ಬೇರೆ ಯಾರೂ ಆಡಲು ಸಾಧ್ಯವಿಲ್ಲ. ಏಕೆಂದರೆ ಅವರು ದೇವರಿಂದ ಕಳಿಸಲ್ಪಟ್ಟಂತಹ ವ್ಯಕ್ತಿ, ದೇವರಿಂದ ಅಭಿನಿತರಾದಂತಹ ವ್ಯಕ್ತಿ, ದೇವರು ಮತ್ತು ಮಾನವರ ನಡುವಿನ ಕೊಂಡಿ ದಾರಿ ತಪ್ಪಿದವರನ್ನ ಸರಿದಾರಿಗೆ ನಡೆಸಲು ಯಾರಿಂದ ಸಾಧ್ಯ? ಮಾನವ ಶಕ್ತಿಯಿಂದ ಸಾಧ್ಯವಿಲ್ಲ. ಯಾವುದೇ ಮಾನವ ವ್ಯಕ್ತಿ ನಮ್ಮನ್ನು ದಾರಿ ತೋರಿಸುವುದಕ್ಕೆ ಸಾಧ್ಯವಿಲ್ಲ. ನಾನೇ ಸತ್ಯ ಎನ್ನುವ ಯೇಸು ಕ್ರಿಸ್ತನು ದೇವರ ವಾಕ್ಯ, ದೈವ ವಾಕ್ಯ ಮನುಷ್ಯರಾಗಿದ್ದಾರೆ. ಆ ದೈವ ವಾಕ್ಯ ಸತ್ಯವಾಗಿದೆ. ದೇವರ ವಾಕ್ಯದಲ್ಲಿ ಸುಳ್ಳಿಲ್ಲ, ವಂಚನೆಯಿಲ್ಲ, ಮೋಸವಿಲ್ಲ. ಅಲ್ಲಿ ಪರಿಪೂರ್ಣ ಸತ್ಯವೇ, ಅಸತ್ಯವೇ ನಾನು ಎಂದು ಯೇಸು ಕ್ರಿಸ್ತನು ಹೇಳುತ್ತಾರೆ. ನಾನೇ ಜೀವ ಎಂದು ಯೇಸು ಕ್ರಿಸ್ತನು ನುಡಿದರು. ಸಾವಿನಿಂದ ಜೀವಕ್ಕೆ ನಡೆಸಿದಂತಹ ಒಬ್ಬರೇ ಒಬ್ಬ ವ್ಯಕ್ತಿ, ಮಾನವ ವ್ಯಕ್ತಿ ಮತ್ತು ದೇವರ ಆ ಪುತ್ರ ಎಂದರೆ ಯೇಸು ಕ್ರಿಸ್ತರು. ಬಹುಶಃ ಸಂಸ್ಕೃತದ ಈ ಶ್ಲೋಕ ಯೇಸು ಕ್ರಿಸ್ತನ ಈ ಮಾತುಗಳಿಗೆ ನೇರವಾಗಿ ಅನ್ವಯವಾಗುತ್ತವೆ. ಅಸತೋಮ ಸದ್ಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ ಎಂಬುದಾಗಿ ಅಸತ್ಯದ ಕಡೆಗೆ ದೇವರೊಡನೆ ಭಕ್ತನು ಪ್ರಾರ್ಥಿಸುತ್ತಾನೆ. ಅಸತ್ಯದಿಂದ ನನ್ನನ್ನು ಸತ್ಯದ ಕಡೆಗೆ ನಡೆಸು. ಕತ್ತಲೆಯಿಂದ, ತಮಸ್ಸು ಎಂದರೆ ಕತ್ತಲೆ, ಕತ್ತಲೆಯಿಂದ ಬೆಳಕಿನ ಕಡೆಗೆ ನನ್ನನ್ನು ನಡೆಸು. ಮೃತ್ಯೋಮ ಅಮೃತಂಗಮಯ, ಸಾವಿನಿಂದ ಜೀವದ ಕಡೆಗೆ ನನ್ನನ್ನು ನಡೆಸುವುದಾಗಿ. ಬಹುಶಃ ಪ್ರಿಯ ಸಹೋದರ ಸಹೋದರರೇ, ಭಾರತೀಯರಾದ ನಾವು ಸಂಸ್ಕೃತ ಶ್ಲೋಕವನ್ನು ಯೇಸು ಕ್ರಿಸ್ತರಿಗೆ ಅನ್ವಯಿಸಿದಾಗ ಪರಿಪೂರ್ಣವಾಗಿ ಅವರ ಮಾತುಗಳಿಗೆ ಹೋಗುತ್ತವೆ. ಹೀಗೆ ಒಬ್ಬ ವ್ಯಕ್ತಿ ಒಬ್ಬ ದಾರಿ ಹೋಗ್ತಾ ಇದ್ದ, ಯಾವುದೇ ಗೊತ್ತು ಗುರಿ ಇಲ್ಲದೆ ಸಾಕ್ತಾ ಇದ್ದ. ಆತ ಹೋಗ್ತಾ ಇರಬೇಕಾದ್ರೆ ಬಂದು ಒಂದು ಸರ್ಕಲ್ನಲ್ಲಿ ನಿಂತ್ಕೊಳ್ತಾನೆ. ನಾಲ್ಕು ರಸ್ತೆಗಳು ಸೇರುವಂತಹ ಒಂದು ಜಾಗ. ಈತ ಬಂದು ನಿಂತ್ಕೊಳ್ತಾನೆ, ದಿಕ್ಕು ತೋಚದಂತೆ ಆ ಕಡೆ ಈ ಕಡೆ ಎಲ್ಲ ಕಡೆ ನೋಡ್ತಾ ಇದ್ದಾನೆ. ನೋಡಬೇಕಾದ್ರೆ ಯಾರೋ ಒಬ್ಬ ಕೇಳ್ತಾನೆ, ಒಬ್ಬ ವ್ಯಕ್ತಿ ಅಲ್ಲಿ ಇದ್ದಂತಹ ವ್ಯಕ್ತಿ, ಒಬ್ಬ ಬುದ್ಧಿವಂತ ಪ್ರಜ್ಞಾವಂತ ವ್ಯಕ್ತಿ ಆತನನ್ನು ಕೇಳ್ತಾನೆ, ಏನಪ್ಪ ಇಲ್ಲಿ ಬಂದಿದೆಯಲ್ಲ, ಎಲ್ಲಿ ಹೋಗ್ಬೇಕಾಗಿದೆ, ಯಾಕೆ ಈ ಥರ ಗೊಂದಲಮಯವಾಗಿದೆಯಲ್ಲ ಅಂತ ಹೇಳಿದಾಗ, ನಾನು ಹೀಗೆ ಬಂದೆ, ನಾನು ಇಲ್ಲೂ ಹೋಗ್ತಾ ಇಲ್ಲ, ಆದರೆ ನನಗೆ ಈ ದಾರಿಗಳೆಲ್ಲ ಯಾವ ಕಡೆಗೆ ಹೋಗ್ತವೆ ಸ್ವಲ್ಪ ತಿಳಿಸ್ತೀರಾ, ಹೇಳ್ತೀರಾ ಅಂತ ಕೇಳ್ತಾರೆ. ನೀನೆಲ್ಲಿಗೆ ಹೋಗ್ಬೇಕು, ದಾರಿಗಳು ಎಲ್ಲಿಗೆ ಹೋಗೋದಿರಲಿ, ನೀನೆಲ್ಲಿಗೆ ಹೋಗ್ಬೇಕು ಮೊದಲು ಅದನ್ನು ತಿಳಿಸುವಿಂದ ಆ ಬುದ್ಧಿವಂತ ವ್ಯಕ್ತಿ ಕೇಳ್ತಾನೆ. ನಾನು ಎಲ್ಲಾದರೂ ಹೋಗ್ತೀನಿ, ಪರವಾಗಿಲ್ಲ ನನಗೆ, ನಾನು ಎಲ್ಲಾದರೂ ಹೋಗ್ತೀನಿ, ಈ ದಾರಿಗಳು ಎಲ್ಲಿಗೆ ಹೋಗ್ತವೆ ಅಂತ ಕೇಳಿದಾಗ ಆ ವ್ಯಕ್ತಿ ಪ್ರಜ್ಞಾವಂತ ಬುದ್ಧಿವಂತ ವ್ಯಕ್ತಿ ಹೇಳ್ತಾನೆ, ನೀನು ಎಲ್ಲಾದರೂ ಹೋಗ್ಬೇಕಂತ ಹೇಳಿದ್ರೆ ಯಾವ ದಾರಿ ಆದರೂ ತೆಗೆದುಕೋ, ನೀನು ಯಾವುದಾದ್ರೂ ಹೊಂದಿಕೆ ಆಗುತ್ತೆ, ನಾವೆಲ್ಲಾದರೂ ಹೋಗ್ಬೇಕಂದ್ರೆ ಯಾವ ದಾರಿಯಲ್ಲಾದರೂ ನಡೀಬೋದು, ಯಾವುದೇ ಸಮಸ್ಯೆ ಇಲ್ಲ. ನಾನು ಇಲ್ಲಿಗೆ ಹೋಗ್ಬೇಕು, ಈ ಪ್ರದೇಶ ಈ ಸ್ಥಳಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಇದೇ ದಾರಿಯನ್ನೇ ತೆಗೆದುಕೊಳ್ಬೇಕಾಗುತ್ತೆ. ಹಾಗಾಗಿ ಸ್ಪಷ್ಟತೆ, ನಿಖರತೆ ಇಲ್ಲದ ಮೇಲೆ ನಾವು ಜೀವನದಲ್ಲಿ ಮುಂದೆ ಸಾಗೋದಕ್ಕೆ ಸಾಧ್ಯವೇ ಇಲ್ಲ. ಪ್ರಿಯ ಸಹೋದರ ಸಹೋದರರೇ, ಹಾಗೆ ಯೇಸು ಕ್ರಿಸ್ತರು ತಮ್ಮ ಹಿಂಬಾಲಕರಿಗೆ ಹೇಳ್ತಾ ಇದ್ದಾರೆ, ನೀವು ಎಲ್ಲೆಲ್ಲೋ ಹೋಗಬೇಡಿ, ಏನೇನೋ ಮಾಡಬೇಡಿ, ನಾನು ಹೇಳಿದಂತೆ ಮಾಡಿ, ನನ್ನನ್ನು ಹಿಂಬಾಲಿಸಿ. ಪ್ರತಿಯೊಬ್ಬರನ್ನು ಕೂಡ ಹೇಳಿದರು, ಪ್ರತಿಯೊಬ್ಬ ಶಿಷ್ಯರನ್ನು ಕೂಡ, ನನ್ನನ್ನು ಹಿಂಬಾಲಿಸು, ನಿನ್ನನ್ನು ಮೀರಿ ಹೇಳುವವರೆಲ್ಲ ಮನುಷ್ಯರನ್ನೇ ಹಿಡಿಯವರನ್ನಾಗಿ ಮಾಡುತ್ತೇನೆ, ನನ್ನನ್ನು ಹಿಂಬಾಲಿಸು, ನಾನು ನಿಮಗೆ ಸ್ವರ್ಗ ಸಾಮ್ರಾಜ್ಯದ ರಹಸ್ಯಗಳನ್ನು ಹೇಳಿಕೊಡ್ತೇನೆ, ನನ್ನನ್ನು ಹಿಂಬಾಲಿಸಿ, ನಾನು ಪ್ರೀತಿಸುವುದನ್ನು ಹೇಗೆ ಅಂತ ಹೇಳ್ಕೊಡ್ತೇನೆ, ನನ್ನ ಮಾತುಗಳನ್ನು ಆಲಿಸಿ, ನಾನು ಕ್ಷಮಿಸುವುದನ್ನು ಹೇಗೆ ಅಂತ ಹೇಳ್ಕೊಡ್ತೇನೆ, ನಿಸ್ವಾರ್ಥತೆಯಿಂದ ಜೀವಿಸುವುದು ಹೇಗೆ ಅಂತ ಹೇಳ್ಕೊಡ್ತೇನೆ, ಸಂತೋಷವಾಗಿ ಜೀವಿಸುವುದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೇನೆ, ನನ್ನನ್ನು ಹಿಂಬಾಲಿಸಿ. ಸಹೋದರರೇ, ಯೇಸು ಸ್ವಾಮಿ ಸುಮ್ಮನೆ ಹೇಳೋದಿಲ್ಲ, ತಮ್ಮಲ್ಲಿ ಅವರಿಗೆ ನಮ್ಮ ಮಾತಿನಲ್ಲಿ ವಿಶ್ವಾಸವಿದೆ, ದೇವರ ಈ ಮಾತಿನಲ್ಲಿ ವಿಶ್ವಾಸವಿದೆ. ಹಾಗಾಗಿ ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ದೇವರು ತಮ್ಮ ಜನಾಂಗಕ್ಕೆ ಹಿಂದಿನಿಂದಲೂ ಎಚ್ಚರಿಕೆಯನ್ನು ಕೊಡುತ್ತಾ ಬಂದಿದ್ದರು. ಆ ಜನಾಂಗವನ್ನ ಮರುಭೂಮಿಯಲ್ಲಿ ಕತ್ತಲೆಯಲ್ಲಿ ಕಷ್ಟದಲ್ಲಿ ನಡೆಸ್ತಾ ಇದ್ದಂತಹ ದೇವರು ಮೋಶೆ ಮುಖಾಂತರ ಈ ಹೇಳ್ತಾರೆ, ಧರ್ಮೋಪದೇಶ ಕಾಂಡದ ವಾಚನ ಅಧ್ಯಾಯ 5:32. ಆದ್ದರಿಂದ ನಿಮ್ಮ ದೇವರಾದ ಸರ್ವೇಶ್ವರ ಆಜ್ಞಾಪಿಸಿದಂತೆಯೇ ನಡೆಯಿರಿ,
ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿಕೊಳ್ಳಬೇಡಿ, ನಿಮ್ಮ ದೇವರಾದ ಸರ್ವೇಶ್ವರ ಆಜ್ಞಾಪಿಸಿದ ಮಾರ್ಗದಲ್ಲೇ ನಡೆಯಿರಿ. ಆಗ ನೀವು ಸ್ವಾಧೀನಪಡಿಸಿಕೊಳ್ಳುವ ನಾಡಿನಲ್ಲಿ ದೀರ್ಘಕಾಲ ಸುಕ್ಷೇಮವಾಗಿ ಮಾಡುವಿ. ಈ ಮಾತುಗಳನ್ನು ನಮ್ಮ ಜೀವನಕ್ಕೆ ಅನ್ವಯಿಸಿಕೊಳ್ಳೋಣ. ಎಡಕ್ಕಾಗಲಿ ಬಲಕ್ಕಾಗಲಿ ದಾರಿ ತಪ್ಪಿದ ಕುರಿಗಳಂತೆ ಹೋದರೆ ಸ್ವರ್ಗ ಸಾಮ್ರಾಜ್ಯವನ್ನು ನಾವು ಸೇರಲು ಸಾಧ್ಯವಿಲ್ಲ. ಇಸ್ರಾಯೇಲರಿಗೆ ಹೇಳಿದಂತಹ ಮಾತುಗಳನ್ನು ನಾವು ಆಲಿಸಿ ಪ್ರಭುವನ್ನು ನಾವು ಹಿಂಬಾಲಿಸಿ ನಡೆಯೋಣ. ಪ್ರಿಯ ಸಹೋದರ ಸಹೋದರ, ಪ್ರಭು ಯೇಸು ಕ್ರಿಸ್ತರು ನಾನೇ ಸತ್ಯ ಎಂದು ಹೇಳಿದರು. ಅನೇಕರು ಅನೇಕ ಮಾತುಗಳನ್ನು ಆಡ್ತಾರೆ, ಒಳ್ಳು ಭರವಸೆಗಳನ್ನು ನೀಡುತ್ತಾರೆ. ರಾಜಕೀಯ ವ್ಯಕ್ತಿಗಳಿರ್ಬೋದು ಅಥವಾ ಇತರ ನಾಯಕರಿರ್ಬೋದು, ಮನುಷ್ಯ ವ್ಯಕ್ತಿಗಳಿರ್ಬೋದು, ಮನುಷ್ಯರಾದ ನಾವು ಹೇಳುವಂತಹ ಹೇಳಿಕೆಗಳಿಗೆ ಒಂದು ರೀತಿ ಆಧಾರವಿರುತ್ತೆ. ದೇವರು ಹೇಳಿದ್ದನ್ನು ನಾಳೆ ಪಾಲಿಸುವುದಿಲ್ಲ, ಉಳಿಸಿಕೊಳ್ಳುವುದಿಲ್ಲ. ಆದರೆ ದೇವರ ವಾಕ್ಯ ಎಂದಿಗೂ ಕೂಡ ಸತ್ಯ ಪೂರ್ಣ ವಾಕ್ಯಗಳಾಗಿವೆ. ಹಾಗಾಗಿ ದೇವರಲ್ಲಿ ನಾವು ವಿಶ್ವಾಸವಿರಿಸಿ ನಡೆಯೋಣ. ನಾನೇ ಜೀವ ಎಂಬಂತಹ ಪ್ರಭು ಯೇಸು ಕ್ರಿಸ್ತರಲ್ಲಿ ನಾವು ಆ ಜೀವನವನ್ನು ಕಂಡುಕೊಳ್ಳಲು ಪ್ರಯತ್ನಿಸಬೇಕು. ಪ್ರಿಯ ಸಹೋದರ ಸಹೋದರೆ, ಇಂದಿನ ಈ ಒಂದು ದಿವ್ಯ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ. ಈ ನಮ್ಮ ಜೀವನಕ್ಕೆ ಒಂದು ಗುರಿಯ ಅಗತ್ಯವಿದೆ. ಮೂರು ಅಂಶಗಳು ಬಹಳ ಮುಖ್ಯ. ಜೀವನದಲ್ಲಿ ಒಂದು ಗುರಿ ಇರಬೇಕು, ಹಿಂದೆ ಒಬ್ಬ ಗುರು ಇರಬೇಕು, ಮತ್ತು ಒಂದು ಸರಿಯಾದ ತಾಯಿ ಇರಬೇಕು. ನಮ್ಮ ಗುರಿ ಪಿತ ದೇವರನ್ನು ತಲುಪುವಂಥದ್ದು, ಸ್ವರ್ಗದಲ್ಲಿ ದೇವರೊಡನೆ ಒಂದಾಗುವಂಥದ್ದು. ನಮ್ಮ ಗುರು ಪ್ರಭು ಯೇಸು ಕ್ರಿಸ್ತರು, ಅವರ ವಾಕ್ಯಗಳನ್ನು ಎಂದಿಗೂ ಕೂಡ ನಾವು ಮರೆಯದೆ ದಿನನಿತ್ಯವೂ ಆಲಿಸಿ ಧ್ಯಾನಿಸಿ ಪಾಲಿಸಿ ಮುನ್ನಡೆಯಬೇಕು. ಹಾಗೆಯೇ ನಮ್ಮ ಮಾರ್ಗ ಪ್ರಭು ಹೇಳಿದಂತೆ ನಡೆಯುವಂಥದ್ದು. ಈ ಪ್ರಭು ಯೇಸು ಕ್ರಿಸ್ತರ ಈ ವಾಕ್ಯಗಳನ್ನು ಆಲಿಸಿ ಧ್ಯಾನಿಸಿ ಮುನ್ನಡೆಯೋಣ. ದೇವರಲ್ಲಿ ವಿಶ್ವಾಸವಿಡೋಣ. ಪ್ರಭು ಕ್ರಿಸ್ತರಲ್ಲಿ ವಿಶ್ವಾಸವಿಟ್ಟಾಗ ಎಂತಹ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ, ಸಂಕಷ್ಟದ ಪರಿಸ್ಥಿತಿಗಳಲ್ಲೂ ಕೂಡ ನಾವು ಎದೆ ತುಂಬದೆ ಆತ್ಮವಿಶ್ವಾಸದಿಂದ ನಡೆಯಬಹುದು. ಪ್ರಭು ಯೇಸು ಕ್ರಿಸ್ತ ನಮ್ಮೆಲ್ಲರನ್ನು ಆಶೀರ್ವದಿಸಿ ಮುನ್ನಡೆಸಲಿ. ನಮ್ಮ ಜೀವನದ ಆಹೋಗಳನ್ನು
विश्वासदर्शन
ಮುಂಚೆಯ ವೇಳಾಪಟ್ಟಿಯಲ್ಲಿ ಸ್ವಲ್ಪ ಬದಲಾವಣೆ ಇರುತ್ತದೆ. ಅಂದರೆ ಬೆಳಿಗ್ಗೆ 6 ಗಂಟೆಗೆ ಆಂಗ್ಲ ಭಾಷೆಯಲ್ಲಿ, 7 ಗಂಟೆಗೆ ಕನ್ನಡ ಭಾಷೆಯಲ್ಲಿ ಎಂದಿನಂತೆ, ಹಾಗೂ 8 ಗಂಟೆಗೆ ತಮಿಳಿನಲ್ಲಿ ಬಲಿಪೂಜೆಗಳು ನೆರವೇರುತ್ತವೆ. ಈ ಬಲಿಪೂಜೆಗಳನ್ನು ನೇರವಾಗಿ ನಮ್ಮ ಬೆಂಗಳೂರು ಮಹಾದರ್ಮ ಕ್ಷೇತ್ರದ ಜಾಲತಾಣವಾದ bangalorearchdiocese.org ಮತ್ತು ಯೂಟ್ಯೂಬ್ ಚಾನಲ್ ಮತ್ತು ನಮ್ಮ ಮೊಬೈಲ್ ಆ್ಯಪ್ Archdiocese of Bangalore ಇದರಲ್ಲಿ ನೀವು ವೀಕ್ಷಿಸಬಹುದು. ಮತ್ತು ಇದರೊಂದಿಗೆ ಇನ್ನು ಮುಂಬರುವ ದಿನಗಳಲ್ಲಿ ಅತಿ ಶೀಘ್ರವೇ ನಾವು ಕೇಬಲ್ TV ನೆಟ್ವರ್ಕ್ಗಳಲ್ಲಿ ಈ 3 ಗಂಟೆಗಳ ಕಾಲ ಬಲಿಪೂಜೆಗಳನ್ನು ಎಲ್ಲ ಜನರಿಗೂ, ಬೆಂಗಳೂರಿನ ಸುತ್ತಮುತ್ತಲಿರುವ ಎಲ್ಲ ಪ್ರದೇಶಗಳಲ್ಲಿ ಎಲ್ಲ ಜನರಿಗೂ ಲಭ್ಯವಾಗುವಂತಹ ಒಂದು ಪ್ರಯತ್ನವನ್ನು ಮಾಡುತ್ತಿದ್ದೇವೆ. ಇದಕ್ಕೆ ನಿಮ್ಮ ಪ್ರಾರ್ಥನೆಗಳು ಅತ್ಯಗತ್ಯ, ನಿಮ್ಮ ನೆರವು ಸಹಕಾರ ಅತ್ಯಗತ್ಯ. ಆದ್ದರಿಂದ ಈ ಬಲಿಪೂಜೆಯ ವೇಳಾಪಟ್ಟಿಯನ್ನು ಮುಂಬರುವ ಸೋಮವಾರದಿಂದ ದಯವಿಟ್ಟು ಗಮನಕ್ಕೆ ತಂದುಕೊಳ್ಳಿ. ಧನ್ಯವಾದ. ಪ್ರಾರ್ಥನೆ ಸೋಮ.
ಸ್ವಾಮಿ ಈ ದಿನಗಳಲ್ಲಿ ಕಷ್ಟದಲ್ಲಿ ಒಳಗಾಡುತ್ತಿರುವ ಸರ್ವರನ್ನು ನಿಮ್ಮ ಪವಿತ್ರ ಹೃದಯಕ್ಕೆ ಸಮರ್ಪಿಸುತ್ತೇವೆ. ಆ ನಿಮ್ಮ ಪವಿತ್ರ ಹೃದಯದಲ್ಲಿ ನಾವು ಒಂದು ಸಲ ಕೊಡುತ್ತೇವೆ. ಕಾಯಿಲೆಗಳಲ್ಲಿರುವ ಅನೇಕ ರೋಗಿಗಳ ಆ ರೋಗಿಗಳಿಗೆ ಸ್ವಸ್ಥತೆಯನ್ನು ಕರುಣಿಸಿರಿ. ಕೊರೋನಾ ರೋಗಿಗಳಂತ ಹೊಂದಿರುವ ಸರ್ವರಿಗೂ ನಿತ್ಯ ವಿಶ್ರಾಂತಿಯನ್ನು ಮಾಡಿಸಿರಿ. ಪ್ರತಿಯೊಂದು ಮನೆಗಳಲ್ಲೂ ಒಂದು ರೀತಿಯ ಕಷ್ಟತೆ ರೋಗಿದೆ, ಆರ್ಥಿಕ ಬಿಕ್ಕಟ್ಟು ಎದುರಾಗಿದೆ, ಸಮಸ್ಯೆಗಳು ಮಾಡುತ್ತಿರುವ ಈ ಸಂದರ್ಭದಲ್ಲಿ ಹೇಗೆ ಮುನ್ನಡೆಯಬೇಕು ಎಂಬುದನ್ನು ನಾವು ನಿಜವಾಗಿ ಕೂಡ ಅರಿಯಲಾಗುತ್ತೇವೆ. ಆ ಸರಿಯಾದ ದಾರಿಯಲ್ಲಿ ನಾವು ನಡೆಸಿ ಕೊಡಿಸುವೆ. ಈ ನಮ್ಮ ಜೀವನದ ಪ್ರಯಾಣದಲ್ಲಿ ನಿಮ್ಮನ್ನು ಅರಿತು ನಿಮಗೆ ನಾವು ಸ್ವಂತ ತವರಾಗಿ ಇರಲು ಇಚ್ಛಿಸುತ್ತೇವೆ. ನಮ್ಮನ್ನು ಸ್ವೀಕರಿಸಿರಿ, ಪಾಪ ನಡೆಸಿರಿ, ಪರಿಶುದ್ಧಗೊಳಿಸಿರಿ, ನಮಗೆ ಶಕ್ತಿಯಲ್ಲಿ ಫಲವನ್ನು ಬೀರಿ, ದೃಢತೆಯನ್ನು ಕರುಣಿಸಿರಿ. ಯೇಸುವಿನ ಪವಿತ್ರ ಹೃದಯಕ್ಕೆ ಮಾನವಕುಲದ ಸಮರ್ಪಣ ಪ್ರಾರ್ಥನೆ. ಅತ್ಯಂತ ಮಧುರವಾದ ಯೇಸುವೆ, ಮನುಕುಲದ ರಕ್ಷಕರೇ, ನಿಮ್ಮ ಪೀಠದ ಮುಂದೆ ಸೇರಿರುವ ನಮ್ಮನ್ನು ಪ್ರಾರ್ಥಿಸಿರಿ. ನಾವು ನಿಮಗೆ ಸ್ವಂತವಾದರೂ ನಿಮಗೆ ಸ್ವಂತವಾಗಿ ಇರಲು ಪ್ರಾರ್ಥಿಸುತ್ತೇವೆ. ಇನ್ನೂ ಅಧಿಕ ಐಕ್ಯತೆಯಿಂದ ನಿಮ್ಮೊಡನೆ ಮುಂದೂಡುವ ಹಾಗೆ ನಮ್ಮಲ್ಲಿ ಒಬ್ಬೊಬ್ಬರು ಮನಪೂರ್ವಕವಾಗಿ ನಾವು ಈಗ ನಿಮ್ಮ ಪವಿತ್ರ ಹೃದಯಕ್ಕೆ ಸಮರ್ಪಿಸಿಕೊಡುತ್ತೇವೆ. ಸ್ವಾಮಿ, ಮನುಷ್ಯರಲ್ಲಿ ಅನೇಕರು ನಿಮ್ಮನ್ನು ಎಂದಿಗೂ ಅರಿತುಕೊಂಡದ್ದೇ ಇಲ್ಲ. ಇನ್ನೂ ಬಂದು ನಿಮ್ಮ ಆಜ್ಞೆಗಳನ್ನು ನಿರ್ಮಿಸಿ ನೀಗಿಸಿ ನಿಮ್ಮನ್ನು ಬೇಡಬೇಕೆಂದು ಬಿಟ್ಟರು. ಮಹಾ ಕೃಪಣ ಕೃಪೆಯುಳ್ಳವರು ನೀಸುವೆ. ಅಂಥವರೆಲ್ಲರ ಮೇಲೆ ಕೈಗೊಳ್ಳಿ, ಅವರೆಲ್ಲರನ್ನೂ ನಿಮ್ಮ ಪವಿತ್ರ ಹೃದಯದ ಬಳಿಗೆ ಸೆಳೆದುಕೊಳ್ಳಿ. ಪ್ರಭುವೇ, ನಿಮ್ಮನ್ನು ಬಿಟ್ಟು ಅಗಲದೆ ಯಾವಾಗಲೂ ಪ್ರಾಮಾಣಿಕರಾದ ವಿಶ್ವಾಸಿಗಳಿಗೆ ಮಾತ್ರವಲ್ಲದೆ ನಿಮ್ಮನ್ನು ತಿರಸ್ಕರಿಸಿ ಅದರಿಂದ ಹೋದಂತೂ ಅವರ ಮಕ್ಕಳಿಗೂ ಸಹ ಕೈಗೊಳ್ಳಿರಿ. ಇವರೆಲ್ಲರೂ ಹಸಿವಿನಿಂದಲೂ ಕಷ್ಟಕಾಪಡೆಯಿಂದಲೂ ನಾಶವಾಗುವಂತೆ ತಮ್ಮ ತಂದೆ ಅವರಿಗೆ ಶೀಘ್ರವಾಗಿ ಬಂದು ಸೇರುವಂತೆ ಕೃಪೆಗಿರಿ. ಅಬದ್ಧ ಅಬದ್ಧತೆಯಿಂದ ಅಸತ್ಯಗಳಿಂದ ವಂಚಿತರಾದವರಿಗೂ ವಿರೋಧದಿಂದ ದೂರವಾಗಿ ಇರುವವರಿಗೂ ಪ್ರಭುವಾಗಿ ಎಲ್ಲೆಲ್ಲಿಯೂ ಒಬ್ಬರೇ ಕುರಿ ಮಂದೆ ಒಂದೇ ಎಂದು ಹೇಳುವಂತೆ ಎಲ್ಲರನ್ನೂ ಸತ್ಯದ ಕರೆಯಲು ವಿಶ್ವಾಸ ಐಕ್ಯವನ್ನು ಮರೆಮಾಡಿರಿ. ಪ್ರಭು ಯೇಸುವೇ, ನಿಮ್ಮ ಧರ್ಮಸ್ಥೆಯ ಅಪಾಯದಿಂದ ಸಂಭ್ರಮ
ಅವರಿಂದ ಶರೀರ ಮಾತುಗಳ ಪ್ರಮಾಣ ಸಲ್ಲುವ ಆರಿಸಿ ಅದರಿಂದ ನಿಮ್ಮ ರಕ್ಷಣೆಯನ್ನು